ಮೈಸೂರು ಹುಲಿ ಯಾವಾಗಲೇ ಅದನ್ನು ಟಿಪ್ಪು ಸುಲ್ತಾನ ಯಾವ ಹುಲಿ ಕೊಂದಿದ್ನಂತೆ ಯಾವ್ದನ್ನ ಹೋಗ್ಬಿಟ್ಟು ಪೋಸ್ಟ್ಗಳನ್ನೆಲ್ಲ ಹುಲಿ ಇಟ್ಕೊಂಡು ಕುಸ್ತಿ ಆಡೋದನ್ನ ಹಾಕ್ಬಿಟ್ಟು ಅವ್ನ ಹುಲಿ ಹುಲಿ ಆಗ್ಬಿಡ್ತಾನ ಆಯ್ತರ ಟಿಪ್ಪು ಸುಲ್ತಾನ ನೀವು ಮೈಸೂರು ಹುಲಿ ಅನ್ನೋದಾದರೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಮತ್ತು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಇದೆಯಲ್ಲ ಟಿಪ್ಪು ಸುಲ್ತಾನ್ ಯಾವ ರಣರಂಗದಲ್ಲಿ ಹೋರಾಟ ಮಾಡ್ದ ಟಿಪ್ಪು ಸುಲ್ತಾನ್ ಸತ್ತೋಗಿದ್ದಲ್ಲಿ ಕೋಟೆ ಒಳಗೆ ಸಾಯ್ತು ಹುಲಿ ಯಾವುದು ಕೋಟೆ ಒಳಗೆ ಸಾಯಲ್ಲ ರೀ ಬೋನ್ ಒಳಗಡೆ ಸತ್ತೋಗಿರೋದನ್ನ ಯಾರು ನೀವು ಹುಲಿ ಅಂತೇಳಲ್ಲ ಟಿಪ್ಪು ಸತ್ತೋಗಿದ್ದು ಕೋಟೆ ಒಳಗಡೆ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡಿಬೇಕಾದ್ರೆ ಎಲ್ಲ ಕಡೆನೂ ಕೂಡ ಶತ್ರು ಸೈನ್ಯ ಬಂದಾಗ ಸಂಧಾನಕ್ಕೆ ಕಳಿಸಿದಂತಹ ವ್ಯಕ್ತಿ ಟಿಪ್ಪು ಸುಲ್ತಾನ್ ಯುದ್ಧನೇ ಮಾಡಲಿಲ್ಲ ಒಂದು ಗುಂಡೂ ಆರಿಸಲಿಲ್ಲ ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಬಂದಾಗ ಹುಲಿ ಎಲ್ಲಿತ್ತು ಹುಲಿ ಕೋಟೆ ಒಳಗೆ ಸತ್ತು ಬಿದ್ದಿತ್ತು ಯಾವ ಕಾರಣಕ್ಕೋಸ್ಕರ ಟಿಪ್ಪು ಸುಲ್ತಾನ್ ನಿಮಗೆ ನೀವು ಮೈಸೂರು ಹುಲಿ ಅಂತೇಳಿ ಪಟ ಕೊಡ್ತೀರಿ ಯಾವ ಹೋರಾಟ ಮಾಡಿದ್ರೆ ಯಾವ ಬ್ಯಾಟ್ಲನ್ನ ಟಿಪ್ಪು ಸುಲ್ತಾನ್ ಗೆದ್ದಿದ್ದಾನೆ ಸುಮ್ಮನೆ ಕೂತ್ಕೊಂಬಿಟ್ಟು ಯಾರೋ ನಾಲ್ಕು ಜನ ಟಿಪ್ಪು ಸುಲ್ತಾನ ಹುಲಿ ಹುಲಿ ಅಂತೇಳಿ ಹೇಳ್ಬಿಟ್ಟು ಹಿಂದೆ ವೈಭವೀಕರಿಸಿಬಿಟ್ಟು ಬರಿತಾ ಇದ್ರು ಇದು ಟಿಪ್ಪು ಹುಲಿ ಅಲ್ಲ ಅದು ನಮ್ಮ ಮೈಸೂರಿಗೆ ಹುಲಿ ಏನಿದ್ರು ಕೂಡ ನಾಲ್ವಡಿ ಕೃಷ್ಣರಾಜ್ ಒಡೆಯರೆ ಆ ಹುಲಿ ಆಗೋತ್ತಿಗೆ ಇವತ್ತು ಕನ್ನಮಾಡಿ ಕಟ್ಟೆ ಕಟ್ಟಿದ್ದಾರೆ ಆ ಹುಲಿ ಆಗೋತ್ತಿಗೆ ಇವತ್ತು ನಮಗೆ ಬೃಂದಾವನ ಗಾರ್ಡನ್ಸ್ ಹಿಂದೆ ಇರ್ಬೋದು ಅಥವಾ ನಮ್ಮ ಬೆಂಗಳೂರಿಗೆ ಕರೆಂಟ್ ತೊಗೊಂಡೋಗಿದ್ದಿರ್ಬೋದು ಅಥವಾ ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಕಟ್ಟಿದ್ದಿರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದ್ದಿರ್ಬೋದು ಅದೇ ರೀತಿಯಲ್ಲಿ ನಮ್ಮ ದಲಿತ ಸಮಾಜಕ್ಕೆ ರಿಸರ್ವೇಷನ್ ಅನ್ನು ಕೊಟ್ಟಂಥ ಹುಲಿ ಯಾರಪ್ಪ ಅಂತ ಹೇಳಿದರೆ ಅದು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರತ್ತು ಟಿಪ್ಪು ಸುಲ್ತಾನ್ ಯಾವ ಹುಲಿನೂ ಅಲ್ಲ ಸುಮ್ಮನೆ ಸಿದ್ದರಾಮಯ್ಯನವ್ರಿಗೆ ಹುಲಿ ಅಂತ ಕಾಣಿಸ್ಬೋದು ಸುಮ್ಮನೆ ನಾಲ್ಕು ಜನ ಏನೋ ಹುಲಿ ಬಣ್ಣದ ಬಾವುಟ ಹಿಡ್ಕೊಂಡು ಟಿಪ್ಪು ಸುಲ್ತಾನ್ ಹುಲಿ ಜೊತೆ ಕುಸ್ತಿ ಮಾಡೋದನ್ನು ಫೋಟೋ ಹಾಕ್ಬಿಡ್ತಾರಲ್ಲ ಜಗತ್ತಿನಲ್ಲಿ ಯಾವ್ದಾದ್ರು ಉದಾಹರಣೆ ಇದೆ ಹುಲಿ ಜೊತೆ ಮನುಷ್ಯ ಕುಸ್ತಿ ಆಡೋಕ್ಕೆ ಸಾಧ್ಯ ಇದೆಯಾ ಸುಮ್ಮನೆ ಕೂತ್ಕೊಂಡು ಹಿಂದೆ ಟಿಪ್ಪು ಸುಲ್ತಾನನ್ನು ಕೂಡ ಅವನು ಏನು ಸಿಂಹಾಸನ ಏನಿತ್ತಲ್ಲ ಅದಕ್ಕೋಸ್ಕರ ಅದನ್ನ ಸಿಂಹಾಸನ ಮೇಲೆ ಹುಲಿ ಚಿತ್ರವನ್ನು ಬರ್ಕೊಂಡಿದ್ದ ಅದಕ್ಕೋಸ್ಕರವಾಗಿ ಅವನು ಹುಲಿ ಅಂತ ಕರೆಯೋದಿದೆಯಲ್ಲ ಅದು ಮೂರ್ಖತನ ಅಷ್ಟೇ ಅನಗತ್ಯವಾಗಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಯಾಕಾಗಿ ಒಂದು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ ಯಾವ ಪಠ್ಯದಿಂದ ಯಾರ ಬಗ್ಗೆನ ಪಾಠವನ್ನು ಕೈಬಿಡಲಾಗಿದೆ ಅವರು ಸ್ಪಷ್ಟ ಮಾಡಲಿ ಯಾವುದು ಅಂತ ಹೇಳ್ತಿಲ್ಲ ಸುಮ್ಮನೆ ಭಗತ್ ಸಿಂಗದ ಕೈ ಬಿಟ್ಟಿದ್ದಾರೆ ಎಲ್ಲಿ ಬಿಟ್ಟಿದ್ದಾರೆ ಯಾವ ಪಠ್ಯದಿಂದ ಬಿಟ್ಟಿದ್ದಾರೆ ನಾರಾಯಣ ಗುರುದು ಎಲ್ಲಿ ಬಿಟ್ಟಿದ್ದಾರೆ ಆಧಾರ ಇಲ್ಲ ದಾಖಲೆ ಇಲ್ಲ ಸುಮ್ಮನೆ ಗಾಳಿಲಿ ಗುಂಡು ಹೊಡೆಯೋದು ಇದೊಂಥರ ಸಿದ್ದರಾಮಯ್ಯನವ್ರಿಗೆ ಇತ್ತೀಚೆಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಆಮೇಲೆ ನಾನು ಸಿದ್ದರಾಮಯ್ಯನವ್ರನ್ನ ಕೇಳಕ್ಕೆ ಬಯಸ್ತೀನಿ ಈ ಭಗತ್ ಸಿಂಗನ ಬಗ್ಗೆ ಯಾವಾಗ ನಿಮಗೆ ಪ್ರೀತಿ ಹುಟ್ಟುಬಿಡ್ತು ಅಲ್ಲ ನಿಮ್ಮ ಯು ಪಿ ಎ ಸರ್ಕಾರ 10 ವರ್ಷ ಅಧಿಕಾರದಲ್ಲಿರಬೇಕಾದ್ರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಅವರನ್ನ ಎನ್ ಸಿ ಆರ್ ಟಿ ಬುಕ್ ಒಳಗಡೆ ಅವ್ರನ್ನ ರೆವಲ್ಯೂಷನರೀಸ್ ಅಂದ ಕ್ರಾಂತಿಕಾರಿಗಳು ಅನ್ನೋದನ್ನು ನೀವು ಟೆರರಿಸ್ಟ್ಗಳಂತ ಹಾಕಿದ್ರಿ ನೀವು ಇದನ್ನು ಪತ್ತೆ ಹಚ್ಚಿ ನಿಮಗೆ ಗಮನಕ್ಕೆ ತಂದಾಗಲೂ ಕೂಡ ರೆಕ್ಟಿಫಿಕೇಷನ್ ಮಾಡೋವಂಥ ಕೆಲಸವನ್ನು ನೀವು ಮಾಡಿರಲಿಲ್ಲ ಹಿಂದೆ ಭಗತ್ ಸಿಂಗ್ ಅವರನ್ನು ಕ್ರಾಂತಿಕಾರಿಯನ್ನು ನೀವು ಭಯೋತ್ಪಾದಕ ಅಂತ ಹೇಳಿಬಿಟ್ಟು ಎನ್ ಸಿ ಆರ್ ಟಿ ಪುಸ್ತಕದಲ್ಲಿ ದಾಖಲು ಮಾಡಿದ ಅದನ್ನು ಮಕ್ಕಳಿಗೆ ಓದಕ್ಕೆ ಕೊಟ್ಟಿದ್ದಂಥವರಿಗೆ ಭಗತ್ ಸಿಂಗ್ ಬಗ್ಗೆ ಮಾತಾಡುವಂತಹ ಕನಿಷ್ಠ ನೈತಿಕತೆಯೂ ಇಲ್ಲ ಇನ್ನು ವಿಚಾರಕ್ಕೆ ಬರೋದಾದರೆ ಏನು ಇವತ್ತು ವಿವಾದವನ್ನು ಸೃಷ್ಟಿ ಮಾಡ್ತಿದ್ದಾರೆ ಈ ವಿವಾದ ಸಂಪೂರ್ಣವಾಗಿ ಆಧಾರರಹಿತವಾದದ್ದು ಪಠ್ಯಪುಸ್ತಕ ಪ್ರಿಂಟ್ ಆಗ್ತಿದೆ ಇವತ್ತು ಸಂಜೆಯಷ್ಟರಲ್ಲಿ ಅಥವಾ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಹೊರಗಡೆ ಬರ್ತದೆ ಈ ಹಿಂದೆ ಇದ್ದಂತೆಯೇ 10ನೇ ಕ್ಲಾಸಿನ ಸಪ್ಲಿಮೆಂಟ್ರಿ ಬುಕ್ನಲ್ಲಿ ಭಗತ್ ಸಿಂಗ್ ಅವರ ಬಗ್ಗೆ ಪಾಠ ಇದೆ ಹಾಗೆ ನಾರಾಯಣ ಗುರು ಅವ್ರದ್ದು ಈ ಹಿಂದೆ ಸೋಷಿಯಲ್ ಸ್ಟಡೀಸ್ನಲ್ಲಿ ಅವ್ರ ಬಗ್ಗೆ ಒಂದು ಚಾಪ್ಟರ್ ಇತ್ತು ಅದನ್ನು ಸೋಷಿಯಲ್ ಸ್ಟಡೀಸ್ ಬದಲಾಗಿ ಕನ್ನಡ ಏನು ಲ್ಯಾಂಗ್ವೇಜ್ ಇದು ನಮ್ಮ ಪಠ್ಯ ಇದೆ ಅದಕ್ಕೆ ಅದನ್ನು ವರ್ಗಾವಣೆ ಮಾಡಲಾಗಿದೆ 7ನೇ ಕ್ಲಾಸಲ್ಲೂ ಕೂಡ ನಾರಾಯಣ ಗುರು ಅವ್ರ ಬಗ್ಗೆ ಪಾಠ ಇದೆ 10ನೇ ಕ್ಲಾಸ್ನಲ್ಲೂ ಕೂಡ ನಾರಾಯಣ ಗುರು ಅವ್ರ ಪಾಠ ಇದೆ ಸೋಷಿಯಲ್ ಸ್ಟಡೀಸ್ಗೆ ಬದಲಾಗಿ ಅದು ಕನ್ನಡ ಪಠ್ಯಪುಸ್ತಕದಲ್ಲಿ ಇರ್ತದೆ ಹಾಗೆ ಭಗತ್ ಸಿಂಗ್ದು ಈ ಹಿಂದೆ ಇದ್ದಂತೆ 10th ಸಪ್ಲಿಮೆಂಟ್ರಿ ಬುಕ್ನಲ್ಲೇ ಇದೆ ಆರ್ ಎಸ್ ಎಸ್ 1925ರಲ್ಲಿ ಪ್ರಾರಂಭವಾದಾಗಲೇ ಅದರ ಮೂಲ ಧ್ಯೇಯ ಏನಿತ್ತು ಅಂತ ಹೇಳಿದರೆ ಭಗತ್ ಸಿಂಗ್ ರಾಜಗುರು ಸುಖದೇವ್ ಚಂದ್ರಶೇಖರ ಆಜಾದ್ ಸುಭಾಷ್ ಚಂದ್ರ ಬೋಸ್ ಇಂತಹ ಕ್ರಾಂತಿಕಾರಿಗಳು ಮುಂದೊಂದು ದಿನ ಭಾರತಕ್ಕೆ ಸ್ವಾತಂತ್ರ್ಯ ತಂದು ಕೊಡ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಖಚಿತವಾದ ವಿಶ್ವಾಸ ಇತ್ತು ಸ್ವಾತಂತ್ರ್ಯ ಬಂದ ನಂತರ ಈ ದೇಶವನ್ನು ಯಾವ ರೀತಿ ನಾವು ಸಂರಕ್ಷಿಸ್ಕೊಂಡು ಹೋಗಬೇಕು ಮತ್ತೊಂದು ಸಾರಿ ಈ ದೇಶ ಧರ್ಮದ ಆಧಾರದ ಮೇಲೆ ಒಡೆಯುವಂಥ ಸ್ಥಿತಿ ಬರಬಾರ್ದು ಈ ಎಲ್ಲ ಹಿನ್ನೆಲೆಯಿಂದ ಒಂದು ರಾಷ್ಟ್ರಭಕ್ತರ ಸಂಘಟನೆಯಾಗಿ ಆರ್ ಎಸ್ ಎಸ್ನ ಡಾಕ್ಟರ್ ಕೇಶವ ಬಲರಾಮ್ ಹೆಡ್ಗೇವಾರ್ ಅವರು ಸ್ಥಾಪನೆಯನ್ನು ಮಾಡಿದರು ಅದಾದ ನಂತರ ಗಾಂಧಿ ಹತ್ಯೆ ಆಯಿತು ಗಾಂಧಿ ಸ್ವಾತಂತ್ರ್ಯ ಬಂದ ಬೆನ್ನಲ್ಲೇ ಗಾಂಧಿ ಹತ್ಯೆ ಆದ ನಂತರ ಆರ್ ಎಸ್ ಎಸ್ನ ನಿಷೇಧ ಮಾಡುವಂಥ ಕೆಲಸವನ್ನು ನೆಹರು ಮಾಡಿದರು ಇದೇ ನಿಷೇಧವನ್ನು ಮಾಡಿದಂಥ ನೆಹರು ಮುಂದಿನ ದಿನಗಳಲ್ಲಿ ಚೈನಾ ವಾರ್ ಆದ ನಂತರ ಆರ್ ಎಸ್ ಎಸ್ನ ಸೇವೆಯನ್ನು ಗುರುತಿಸಿ ರಿಪಬ್ಲಿಕ್ ಡೇ ಪರೇಡ್ನಲ್ಲಿ ಆರ್ ಎಸ್ ಎಸ್ನವ್ರಿಗೆ ಇನ್ವೈಟ್ ಮಾಡ್ತಾರೆ ಪಥಸಂಚಲನಕ್ಕೆ ಅಂದರೆ ಆರ್ ಎಸ್ ಎಸ್ ಎಂತಹ ದೇಶಭಕ್ತ ಸಂಘಟನೆ ಅನ್ನೋದು ನೆಹರುಗೆ ಮನವರಿಕೆ ಆಯಿತು ಆಗಿನ ಕಾಂಗ್ರೆಸ್ಸರಿಗೆ ಮನವರಿಕೆ ಆಯಿತು
ಇಂತಹ ಒಂದು ರಾಷ್ಟ್ರಭಕ್ತ ಸಂಘಟನೆಯನ್ನು ಕಟ್ಟಿರುವಂತಹ ಡಾಕ್ಟರ್ ಕೇಶವ ಬಲಿರಾಮ್ ಹೆಡಗೇವಾರವರ ಒಂದು ಪಾಠವನ್ನು ಪಠ್ಯದಲ್ಲಿ ಅಳವಡಿಸಿದರೆ ಅದೊಂದು ಇನ್ಸ್ಪಿರೇಷನಲ್, ಅದೊಂದು ಪ್ರೇರಣಾದಾಯಕವಾದಂತಹ ಒಂದು ಅಧ್ಯಾಯವಾಗಿರ್ತದೆ. ಇದ್ರ ಬಗ್ಗೆನೇ ಯಾಕ್ರಿ ತಕರಾರು? ನನಗೆಂತೂ ಅರ್ಥ ಆಗ್ತಾ ಇಲ್ಲ. ನೋಡಿ, ಚಕ್ರವರ್ತಿ ಸೂಲಿಬೆಲೆ ಕೂಡ ಒಬ್ಬ ಅತ್ಯುತ್ತಮ ವಾಗ್ಮಿ, ಇಡೀ ರಾಜ್ಯಾದ್ಯಂತ ಅಪಾರವಾದಂತಹ ಅಭಿಮಾನಿಗಳನ್ನು ಯುವ ಸಮುದಾಯವನ್ನು ಹೊಂದಿರುವಂತಹ ವ್ಯಕ್ತಿ. ಆತ ತಾಯಿ ಭಾರತೀಯ ಬಗ್ಗೆ ಬರೆದಿರುವಂತಹ ಒಂದು ದೀರ್ಘ ಲೇಖನವನ್ನು, ಒಂದು ಅಧ್ಯಾಯವನ್ನು ಪಠ್ಯದಲ್ಲಿ ಅಳವಡಿಸ್ಕೊಂಡ್ರೆ, ಅದು ತಾಯಿ ಭಾರತೀಯನ ಸ್ತುತಿಸುವಂತಹ ಒಂದು ಪಠ್ಯವನ್ನು ಅಳವಡಿಸಿದರೆ ಈ ಕಾಂಗ್ರೆಸ್ನವ್ರಿಗೆ ಯಾಕ್ರಿ ಉರಿ? ಏನು ಬೋಲೋ ಭಾರತ್ ಮಾತಾಕಿ ಜೈ ಏನೋದಕ್ಕೂ ಇವರಿಗೆ ಅಂಜಿಕೆ, ಇದು ಒಂದೇ ಮಾತಾರಮ್ಮ ಹಾಡೋದಕ್ಕೂ ಇವರಿಗೆ ಅಂಜಿಕೆ. ಭಾರತ, ಈ ನೆಲೆ, ಈ ಸಂಸ್ಕೃತಿ, ಇದಕ್ಕೆ ಸಂಬಂಧಪಟ್ಟದ್ದು ಏನೇ ವಿಚಾರ ಇದ್ರೂ ಕೂಡ ಕಾಂಗ್ರೆಸ್ನವರು ಅದಕ್ಕೆ ವಿರೋಧಿಸ್ತಾರೆ. ಅಂದರೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ನವರು ಈ ದೇಶ ವಿರೋಧಿ ಭಾವನೆಯನ್ನು ಇಟ್ಕೊಂಬಂದ್ರೆ, ಅದಕ್ಕೋಸ್ಕರ ಬಹುಶಃ ಗಾಂಧೀಜಿಯವರು ಹೇಳಿದ್ದು ಸ್ವಾತಂತ್ರ್ಯ ಬಂದಾದ ಕೂಡಲೇ ಕಾಂಗ್ರೆಸ್ನ ಬರ್ಖಾಸ್ತ್ ಮಾಡಿ ವಿಸರ್ಜನೆ ಮಾಡಿ ಇಲ್ಲ ಅಂತೇಳಿ ಹೇಳಿದರೆ ಇವರು ಈ ಥರ ಬುದ್ಧಿನ ಮುಂದುವರಿಸ್ತಾರೆ. ಅಧಿಕಾರಕ್ಕೋಸ್ಕರ ಮತ್ತೊಂದ್ಸರಿ ದೇಶ ಒಡೆಯೋಕ್ಕೂ ಇವರು ತಯಾರಿದ್ದಾರೆ. ಮುಸಲ್ಮಾನರನ್ನು ಓಲೈಸ್ಬಿಟ್ಟು, ಓಲೈಸಾದ್ರೂ ಕೂಡ ಇವರಿಗೆ ಅಧಿಕಾರ ಬೇಕು, ಬೇಕಾದ್ರೆ ಇನ್ನೊಂದ್ಸರಿ ತುಂಡು ಮಾಡೋಕ್ಕೂ ರೆಡಿ ಆಗ್ತಾರೆ ಅನ್ನೋದು ಗಾಂಧೀಜಿಗೆ ಅವತ್ತೇ ಗೊತ್ತಾಗಿತ್ತು. ಕಾಂಗ್ರೆಸ್ನವರು ರಾಷ್ಟ್ರಗೀತೆಯನ್ನು ಹಾಡೋದಕ್ಕೂ ಕೂಡ ನಿರಾಕರಿಸುವಂಥವರಿಗೆ ಏನು ಚಿತಾವಣೆಯನ್ನು ಕೊಡ್ತಾರೆ? ಅವರು ಆ ಚಿತಾವಣೆ ಕೊಡುವಂಥ ಕಾಂಗ್ರೆಸ್ನವರಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠವನ್ನು ಮತ್ತೊಂದು ಸಾರಿ 2018 ಹಂಗೆ 2023 ಜನ ಕಲಿಸ್ತಾರೆ.